ಇತ್ತೀಚೆಗೆ ತಾನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಪ್ರಧಾನಿ ಮೋದಿಯವರು ಅದ್ರ ಬಗ್ಗೆ ತುಂಬಾ ಮಾತಾಡೋರು ಲೋಕಸಭೆಯಲ್ಲಿ ರಾಮಾಯಣ ಅಂದಾಗ ಲಕ್ಷ್ಮಣ ರೇಖೆಗೆ ಅದರದೇ ಆದ ಬೆಲೆ ಇದೆ ನಮ್ಮ ಪರಂಪರೆಯಲ್ಲಿ ಆದರೆ ಲಕ್ಷ್ಮಣ ರೇಖೆಯನ್ನು ಕೂಡ ದಾಟುವಂಥ ಪರಿಸ್ಥಿತಿ ರಾಜಕೀಯದಲ್ಲಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅವತ್ತು ಸೀತಾ ಮಾತನೇ ಸೌದಿ ಸವದಿಯವರು ಯಾವ ಲೆಕ್ಕ ಎಸ್ ವೀಕ್ಷಕರೇ ಜಗದೀಶ್ ಶೆಟ್ಟರ್ ಅವರ ಬಲಿ ಬಳಿಕ ಲಕ್ಷ್ಮಣ ಸವದಿಯವರು ತವರಿಗೆ ವಾಪಸ್ ಹಾಕ್ತಾರೆ ಬಿಜೆಪಿಗೆ ಮರಳು ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತೀನಿ ಸಿರಿಧಾನ್ಯಗಳ ಹಾಲು ಗರ್ವಾಪ್ಸಿ ಆಗುತ್ತೆ ಅನ್ನೋ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ಶೆಟ್ರೇನ ಕಾಂಗ್ರೆಸ್ ಹೋಗಿ ಸೋತ್ಬಿಟ್ಟು ಎಮ್ ಎಲ್ ಸಿ ಆದ್ರು ಅರ್ ಸವದಿ ಕಿಂಗ್ ನೀವು ಟಿಕೆಟ್ ಕೊಡಿ ಬಿಡಿ ನನ್ನ ವೈಯಕ್ತಿಕ ವರ್ಚಸ್ಸು ಹೋದ್ರೆ ಎಲೆಕ್ಷನ್ ಒಡ್ಕ ಬಂದ್ರು ಕಾಂಗ್ರೆಸ್ ಅಲ್ಲಿ ಗೆದ್ರು ಅತಿ ಹೆಚ್ಚು ಮತಗಳಿಂದ ಆದರೆ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಲಕ್ಷ್ಮಣ ಸವದಿಯವರಿಗೆ ನೀವೇ ಹಾಕೊಂಡಿರೋ ಲಕ್ಷ್ಮಣ ರೇಖೆಯನ್ನು ದಾಟಿ ಬಿ ಜೆ ಪಿಗೆ ವಾಪಸ್ಸಾಗಿ ಜನ ಕರಿತಾವ್ರಂತೆ ಕಾರ್ಯಕರ್ತರು ಮುಖಂಡರುಗಳು ಅವರೇ ಹೇಳಿದ್ರು ಇದ್ರ ಬಗ್ಗೆ ಸದ್ಯ ಅವರ ನಿಲುವು ಅವರ ನಡೆಯನ್ನು ನೋಡಿದ್ರೆ ಈ ಒಂದು ಚರ್ಚೆಗೆ ಸಾಕಷ್ಟು ರೆಕ್ಕೆ ಪುಕ್ಕಗಳು ಬರ್ತಾ ಇದ್ದಾವೆ ತಮ್ಮದೇ ಕ್ಷೇ ಅಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಗ್ಯಾರಂಟಿ ಸಮಾವೇಶದಿಂದ ಲಕ್ಷ್ಮಣ ಸವದಿ ಅವರು ದೂರ ಉಳ್ಕೊಂಡ್ರು ಜೊತೆಗೆ ಅಲ್ಲಿ ಸ್ಥಳೀಯ ಬಿಜೆಪಿ ನಾಯಕರುಗಳ ಜೊತೆ ಕಾರಲ್ಲಿ ಸುತ್ತಾಡ್ತಾವ್ರೆ ಎಸ್ ನಾನು ಕಾಂಗ್ರೆಸ್ ಅಲ್ಲಿ ನಿಂತ್ಕತೀನಿ ನನಗೆ ಸಚಿವ ಸ್ಥಾನ ಕೊಡಿ ಅಂಥದ್ದೇನಾದ್ರು ಬೇಡಿಕೆಯನ್ನು ಇಡ್ಬೋದಿತ್ತೇನೋ ಏನೂ ಇಲ್ಲ ಸೂರ್ಜೇವಾಲಾ ಸಲ ಕಾಲ್ ಮಾಡ್ತಾರೆ ವೇಣುಗೋಪಾಲ್ ಅವ್ರ ಒಂದ್ಸಲ ಕಾಲ್ ಮಾಡ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ ಆಗವಾಗ ಜೊತೆಗೆ ಸತೀಶ್ ಜಾರಕಿಹೊಳಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಣ್ಣ ಅನ್ನು ಫೋನ್ ಮಾಡ್ತಾರೆ ಎಲ್ಲರಿಗೂ ಡೋಂಟ್ ವರಿ ಡೋಂಟ್ ವರಿ ನಾನೆಲ್ಲೂ ಹೋಗಲ್ಲ ಶೆಟ್ರು ಥರ ನಾನು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸವದಿಯವರು ಈ ಕಡೆಗೆ ಬಂದ್ಬಿಟ್ಟು ಅದು ಯಾಕೋ ಬಿ ಜೆ ಪಿಯವ್ರು ಪದೇ ಪದೇ ಕರಿತಾವ್ರೆ ಪದೇ ಪದೇ ಕರಿತಾವ್ರೆ ಅಂತ ಬೇರೆ ಹೇಳ್ತಾರೆ ಇವೆಲ್ಲದರ ನಡುವೆ ಬಿ ಜೆ ಪಿ ನಾಯಕರ ಜೊತೆ ಕಾರನಲ್ಲಿ ಓಡಾಟ ಓಡಾಟಗಳು ಹೆಚ್ಚು ಬೆರೆಯುತ್ತಿರುವುದು ಜೊತೆಯಲ್ಲಿ ಗ್ಯಾರಂಟಿ ಸಮಾವೇಶದಿಂದಲೇ ದೂರ ಉಳಿದಿರೋದು ಹೌದು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಕುರಿತು ನಡೆದಂಥ ಸಮಾವೇಶದಲ್ಲಿ ಮಾಜಿ ಡಿ ಸಿ ಎಂ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರೇ ಗೈರಾಗಿದ್ದರು ಅಂದ್ರೆ ಏನು ಅರ್ಥ ಅಂತ ಕೇಳ್ತಾವ್ರೆ ಒಂದಷ್ಟು ಜನ ಅಲ್ಲೇ ಡೇಟು ಫಿಕ್ಸ್ ಆಗ್ಬಿಟ್ಟದೆ ಅವ್ರಿಗೆ ಸ್ಲಾಟು ಫಿಕ್ಸ್ ಆಗ್ಬಿಟ್ಟದೆ ಅಂದರೆ ಕ್ಷೇತ್ರ ಒಂದಷ್ಟು ಜನ ಬಾಗಲಕೋಟೆ ಅಂತಾರೆ ಒಂದಷ್ಟು ಜನ ಬೀದರ್ ಅಂತಾರೆ ಇಲ್ಲ ಅವರೇ ಕೇಳಿ ಯಾವ್ದಾದ್ರು ಒಂದು ಉತ್ತರ ಕರ್ನಾಟಕದಲ್ಲಿ ಅಂತ ಕೂಡ ಅಂತವ್ರೆ ಅವರು ಹೀಗಾಗಿ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ಸಲ್ಲಿ ಗೆದ್ದವರೇ ಆದರೆ ಒಲ್ಲದ ಮನಸ್ಸಿನಿಂದ ಕಾಂಗ್ರೆಸ್ಸಲ್ಲಿ ಕುಂತವ್ರೆ ಶೆಟ್ಟರ್ ಅವರು ಹೋದ್ರ ಬಳಿ ಹೋದ ಬಳಿಕ ಬಿ ಜೆ ಪಿಗೆ ಶೆಟ್ಟರ್ ವಾಪಸ್ಸಾದ ಬಳಿಕ ಅನ್ನೋ ಚರ್ಚೆಗಳು ನಡೀತದೆ ವೀಕ್ಷಕರೇ ಲಕ್ಷ್ಮಣ ಸವದಿ ಪಿಗೆ ವಾಪಸ್ ಆಗಬೇಕಾ ಅದು ಅವರ ವೈಯಕ್ತಿಕ ವಿಚಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು